ವಿನಾಯತ್ ಅಂಜಾನಿಯಿಂದ ಬಿದ್ದು ಲೋಕಿನ ಪರಿಚಯ ಮಾಡಿಸು ಪರಿಚಯ ಮಾಡಿಸು ಅಂತ ಕೇಳ್ತಾನೆ ಇದ್ದ. ಇದರಲ್ಲಿ ಬೇರೇನೋ ಉದ್ದೇಶ ಇದೆ ಅಂತ ಗೊತ್ತು ಮಾಡ್ಕೊಂಡಿದ್ಲು ಅಂಜಾನಿ. ಬಾಯಿ ಬಿಟ್ಟು ಕೇಳೋ ಧೈರ್ಯ ಮಾತ್ರ ಮಾಡಿರಲಿಲ್ಲ. ಇವತ್ತಿಗೆ ಸುಮಾರು ಒಂದು ತಿಂಗಳ ಹಿಂದೆ ಅಂಜಾನಿ ಮನೆಯ 5ನೇ ಬೆಡ್ರೂಮ್ನಲ್ಲಿ ಆಗಷ್ಟೇ ಚಿಕ್ಕ ವಯಸ್ಸಿನ ಹುಡುಗಿಯೊಬ್ಬಳೊಂದಿಗೆ ಈಜಿ ಹಿತವಾಗಿ ಬೆವರುತ್ತಾ ಮಲಗಿದ್ದ ಲೋಕಿ. ಅವನ ಬಿರುಸಿಗೋ ಏನೋ, ಹುಡುಗಿಯ ಪಕ್ಕೆಲುಬುಗಳಲ್ಲಿ ಕೆಟ್ಟ ನೋವು. ಅವಳಿಗೊಂದು ಕೋಕ್ ಕುಡಿಯಕ್ಕೆ ಕೊಟ್ಟು ಲೋಕಿ ಬಾಗಿಲ ಬಳಿ ಯಾರ್ದೋ ಸದ್ದು ಕೇಳಿಸಿದಂತಾಗಿ ಸರಕ್ಕನೆ ತನ್ನ ರಿವಾಲ್ವರ್ ಕೈಗೆತ್ಕೊಂಡಿದ್ದ. ಆದರೆ ಬಾಗಿಲಲ್ಲಿ ನಿಂತಿದ್ದವಳು ಅಂಜಾನಿ. ಅದು ಅಂಜಾನಿಯ ಮನೆಯೇ ಅಲ್ವಾ? ಇನಾಯತ್ ಬಂದಿದ್ದಾನೆ ಅಂತ ಪಿಸಿಬಿಟ್ಟಿದ್ಲು. ಅಷ್ಟೇ, ಆ ತನಕ ತನ್ನೊಂದಿಗಿದ್ದ ಹುಡುಗಿ ಅಲ್ಲಿನ್ನೂ ಬಟ್ಟೆ ಹಾಕಿಕೊಳ್ಳದೆ ಕೌಚು ಕುಳಿತಿದ್ದಾಳೆ ಎಂಬುದನ್ನೂ ಲೆಕ್ಕಿಸದೆ ಲೋಕಿ ಶರ್ಟ್ ಹಾಕ್ಕೊಂಡು ಪ್ಯಾಂಟಿನ ಕಿಸೆಯಲ್ಲಿ ರಿವಾಲ್ವರ್ ಇಟ್ಕೊಂಡು ಮೀಟ್ ಮಾಡಿಸು ನಡಿ ಅಂದಿದ್ದ. ಅವನ ಅವಸರದಲ್ಲೇ ಒಂದು ಅಸಹಜ ಇತ್ತು. ಇನಾಯತ್ನನ್ನ 5 ಬೆಡ್ರೂಮ್ ಮನೆಯ ಲಿವಿಂಗ್ ರೂಮ್ನಲ್ಲಿ ಕೂಡಿಸಿ ಬಂದಿದ್ಲು ಅಂಜಾನಿ. ಒಳಬಾಗ್ಲಲ್ಲಿ ಲೋಕಿಯನ್ನ ನೋಡಿದವನೇ ಇನಾಯತ್ ಥಟ್ಟನೆ ಎದ್ದು ನಿಂತು ನಮಸ್ಕಾರ ಮಾಡಿದ. ಈ ಮುಸ್ಲಿಂ ಭೂಗತದ ಮನುಷ್ಯರಿಗೆ ಇರೋ ವಿನಯ ಮಾತ್ರ ಅದ್ಭುತವಾದದ್ದು ಅನ್ನಿಸ್ತು ಲೋಕಿಗೆ. ಅವನ ಕಡೆಗೆ ಲೋಕಿ ಸುಮ್ಮನೆ ಕೈಚಾಚಿದ. ಹ್ಯಾಂಡ್ ಶೇಕ್ ಮಾಡಿದವನಿಗೆ ಲೋಕಿಯ ಅಂಗೈ ಮುಟ್ಟಿದಾಗ ಕಬ್ಬಿಣದ ಹತೋಡ ಮುಟ್ಟದಂತೆ ಭಾಸವಾಗಿತ್ತು. ನನ್ನ ತಾಕತ್ತಿಗೆ ಲಾಯಕ್ಕಾಗಿರೋ ಕೆಲಸ ಆಗಿದ್ರು ಹೇಳಿ ಅಣ್ಣ ಅಂದಿದ್ದ ಇನಾಯತ್. ಭೇಟಿ ಮಾಡಿಸು ಭೇಟಿ ಮಾಡಿಸು ಅಂತ ಮಾಡ್ತಿದ್ದ ಒತ್ತಾಯಕ್ಕೂ ಇನಾಯತ್ ನನ್ನ ಭೇಟಿ ಮಾಡಿದಾಗ ಲೋಕಿ ತೋರ್ಪಡಿಸಿದ ನಿರಾಸಕ್ತಿಗೂ ಅಸಲು ತಾಳೆಯಾಗದಿದ್ದನ್ನು ಕಂಡು ಅಂಜಾನಿ ಶಾಕ್ ಆಗಿದ್ಲು. ಇನಾಯತ್ ನನ್ನ ಭೇಟಿಯಾಗಲು ತನಗೆ ಚೂರು ಆಸಕ್ತಿ ಇರಲಿಲ್ಲ ಎಂಬಂತೆ ಮಾತನಾಡ್ತಿದ್ದ ಲೋಕಿ. ಆದರೆ ಅದಿಷ್ಟು ಮಾತಿನ ನಡುವೆ ದೊಡ್ಡವರು ದೊಡ್ಡವರು ಅನ್ನೋದಿದೆಯಲ್ಲ, ಅದೆಲ್ಲ ಬರೀ ಹೆಸರಿಗೆ ಅಷ್ಟೆ. ಅವ್ರ ಮನೆಗೆ ಅವ್ರು ದೊಡ್ಡವರು, ನಮಗೆ ಸಿಗೋ ಭಾಗ್ಯ ಏನು? ಎಷ್ಟು ದಿನ ಅಂತ ಹಿಂಗೆ ಇರೋಣ? ನಾವು ದುಡ್ಡು ಕಾಣೋದು ಬೇಡವಾ? ನಂಗೇನೋ ಋಣ ಇಲ್ಲ. ಬೇರೆ ಯಾವುದಾದ್ರೂ ಲೈನ್ ಸಿಕ್ಕಿದ್ರೆ ಮಾಡಕ್ಕೆ ರೆಡಿ. ಅಂಥದ್ದೇನಾದರೂ ಇದ್ರೆ ಹೇಳು. ಈ ಹೆಂಗಸರು ದುಡ್ಡು ಮಾತ್ರ ಬೇಡ ಅಂದಿದ್ದ. ಆ ಕ್ಷಣದ ಮಟ್ಟಿಗೆ ಇನಾಯತ್ನ ಕಣ್ಣು ಹೊಳೆದಿದ್ದನ್ನು ಅಂಜಾನಿ ಗಮನಿಸಲಿಲ್ಲ. ಆದರೆ ಲೋಕಿ ಗಮನಿಸಿದ್ದ. ತಾನು ಬಿಟ್ಟ ಬಾಣ ನೇರವಾಗಿ ಎಲ್ಲಿಗೋಗಿ ತಾಕುತ್ತದೆ ಎಂಬುದು ಲೋಕಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಈ ಅಪರಾತ್ರಿಯಲ್ಲಿ ಹೋಗಿ ಇನಾಯತ್ ಆ ವ್ಯಕ್ತಿಯನ್ನು ಭೇಟಿ ಮಾಡೋಕ್ಕಾಗಲ್ಲ. ಆದರೆ ಇಂದಲ್ಲ ನಾಳೆ ಆ ವ್ಯಕ್ತಿಗೆ ಸುದ್ದಿ ತಲುಪಿಯೇ ತಲುಪುತ್ತದೆ. ತನಗೆ ಬೇಕಾಗಿದ್ದಿದ್ದು ಅದೇ. ಅಂದಹಾಗೆ ಆ ವ್ಯಕ್ತಿಯ ಹೆಸರು ಕಿರೀಟಿ. ಅವನನ್ನು ಒಂದ್ಸಲಕ್ಕೂ ತಾನು ನೋಡಿಲ್ಲ. ಯಾವ ಪೇಪರ್ನಲ್ಲೂ ಅವನ ಫೋಟೋ ಬಂದಿಲ್ಲ. 6 ಅಡಿ ದಾಟಿ 1 ಇಂಚಿದ್ದಾನಂತೆ. ನೋಡಿದ ತಕ್ಷಣ ಚುರುಕು ಮನುಷ್ಯ ಅಂತ ಗೊತ್ತಾಗೋಗುತ್ತೆ. ಹಾಗಿದ್ದಾನಂತೆ. ಬಾಂಬೆಯಿಂದ ಬಂದವನು ಅಂತಾರೆ. ಬಂದದ್ದೇ ಫ್ಲೈಟ್ನಲ್ಲಂತೆ. ಇವತ್ತಿನ ತನಕ ಯಾರಂದರೆ ಯಾರೂ ಹಾಗೆ ಫೋನ್ ಮಾಡಿ ದೊಡ್ಡವರು ಕೊಡಿ ಅಂತ ಅಂದಿರಲಿಲ್ಲ. ಆದರೆ ಈ ಕಿರೀಟಿ ಅಂದಿದ್ದಂತೆ. ಹಾಗಂತ ಜಿಮ್ಮಿ ಹೇಳ್ತಾ ಇದ್ದ. ಮನುಷ್ಯ ಅಂಡ್ರವಳ್ಳನವನು ಅನ್ನಿಸೋದಕ್ಕಿಂತ ಪಕ್ಕ ವ್ಯಾಪಾರಸ್ಥ ಅನ್ನಿಸ್ತಾನೆ. ಆದರೂ ತೋಳ್ಗಳಲ್ಲಿ ಸಾಕಷ್ಟು ತಾಕತ್ತಿರೋ ಹಾಗಿದೆ. ಗುಂಡಿಗೆ ಕೂಡ ಸಣ್ಣದಲ್ಲ. ಇಲ್ಲದೇ ಇದ್ರೆ ದೊಡ್ಡವ್ರ ಮುಂದೆ ಹಾಗೆ ಕೂತು ಸಿಗರೇಟ್ ಸೇದುತ್ತಾ ಬಿಸ್ನೆಸ್ ಮಾತಾಡೋಣ ಅಂತ ಅಂತ ಇರಲಿಲ್ಲ. ಕಣ್ಣು ಕೂಡ ಚೂಪು ಚೂಪು. ಮಾತಾಡೋವಾಗ ಉಗುರು ಕಡಿತಾನಂತೆ. ಉಗುರು ಕಡಿಯುವಾಗ ನರಿ ಥರ ಕಾಣಿಸ್ತಾನೆ. ಕಿರೀಟ್ ದ ಡೇಂಜರಸ್. ಅವನ ಜೊತೆಗೆ 15 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಲೇ ಇಲ್ವಂತೆ ದೊಡ್ಡವರು. ಏನಂದ ಹೆಸರು? ಕಿರೀಟ್ ಅಲ್ವಾ? ಆಯಿತು ಕಿರೀಟ್, ಒಂದು ಮಾತು ಹೇಳ್ತೀನಿ ಕೇಳು. ಇದು ಬೆಂಗಳೂರು. 50 ವರ್ಷವಾಗ್ತಾ ಬಂತು ನಾವು ಆಳೋಕೆ ಶುರು ಮಾಡಿ. ಬಾಂಬೆ ಜನ ಇಲ್ಲಿಗೆ ಬರೋ ಮಾತು ಸುಳ್ಳು. ನಮಗೆ ಇಲ್ಲಿರೋದೇ ಸಾಕು, ಬೇರೆ ದಂಧೆಗಳು ಯಾವುದೂ ಬೇಡ. ನಿನ್ನ ತಾಕತ್ತಿನ ಮೇಲೆ ನೀನೇನಾದರೂ ಮಾಡೋದಿದ್ರೆ ಮಾಡ್ಕೋ. ಬಾಂಬೆಯಿಂದ ಜನನ ತರಕ್ಕೆ ನಾವು ಬಿಡೋದಿಲ್ಲ. ಗೆಟಪ್ ಅಂದವರೇ ಅವನಿಗೊಂದು ಹ್ಯಾಂಡ್ಶೇಕ್ ಕೂಡ ಮಾಡದೆ ದೊಡ್ಡವರು ಹೊರಟೋದು. ಇಷ್ಟಕ್ಕೂ ಕಿರೀಟಿ ಬಾಂಬೆಯಿಂದ ಜನ ತಂದು ಇಲ್ಲಿ ಮಾಡ್ತೀನಿ ಅಂತ ಹೊರಟಿರೋದು ಡ್ರಗ್ಸ್ ಬಿಸ್ನೆಸ್. ದೊಡ್ಡವ್ರಿಗದು ಇಷ್ಟ ಇಲ್ಲ. ಮಕ್ಕಳು ಮೊಮ್ಮಕ್ಕಳು ಇರೋ ಮನುಷ್ಯ, ದುಡ್ಡು ಬರಬೇಕು ನಿಜ, ಆದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಣಗಳ ಮೇಲೆ ಹೆರ್ಕೊಂಡು ಬರಬೇಕಾ ಅಂದಿರಂತೆ. ನ್ಯಾಯ ಅಂದರೆ ಅದು. ಯಾವತ್ತೂ ಅವ್ರು ನ್ಯಾಯ ತಪ್ಪು ಮಾತಾಡಿದ್ದಾರೆ? ಎದ್ದು ಹೋಗುವಾಗ ಕಿರೀಟಿ ಕಡೆಗೆ ತಿರುಗಿ ನೋಡಿದ್ರಂತಲ್ಲ, ಕಸ ಕಸ ನೋಡಿದಾಗ ನೋಡಿದ್ರಂತೆ. ಅದೆಲ್ಲ ಅವ್ರ ಮಗಳ ಮದುವೆಗೆ ಇನ್ನೊಂದು ವಾರ ಇದೆ ಅನ್ನೋ ಹಂಗೆ ನಡೆದಿದ್ದು. ಮದುವೆ ದಿನ ಹೋದ ತನಗೆ ಅವ್ರು ಅದಕ್ಕೆ ಆ ಕೆಲಸ ಹೇಳಿದ್ದು. ಕಿರೀಟಿ ಬಗ್ಗೆ ಇನ್ಫಾರ್ಮೇಷನ್ ತೆಗಿ. ಅವನೊಬ್ಬನೇ ಮಾಡೋದಾದರೆ ಏನು ಕಸಬಾದರೂ ಮಾಡ್ಕೊಂಡು ಹೋಗಲಿ, ಆದರೆ ಈ ಮುದುಕನ ಜೊತೆ ಅವನು ಸೇರ್ಕೊಂಡ್ಬಿಟ್ರೆ ಕಷ್ಟ. ಮುದುಕ ಬರೀ ಆಸೆ ಬುರುಕ,
ದುಡ್ಡು ಬರುತ್ತೆ ಅಂದರೆ ಎಂಥ ದುಡ್ಡು ಅಂತಲೂ ನೋಡೋನಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕಿರೀಟಿ ಬಗ್ಗೆ ಇನ್ಫಾರ್ಮೇಷನ್ ತೆಗಿ. ಬಾಂಬೆಯಿಂದ ಬಂದ ಕಿರೀಟಿಯನ್ನು 6 ಅಡಿಯ ಅಜಾನ್ ಬಾಹು ತಂದಿರೋದು ಡ್ರಗ್ಸ್. ಅಂದಮೇಲೆ ಅವನು ಮಹಾನಗರಿಯ ಜಾಯಿಂಟ್ಗಳಿಗೆಲ್ಲ ಸರಬರಾಜು ಮಾಡಲೇಬೇಕು. ಹುಡುಗಿರನ್ನು ಜೊತೆಲಿಟ್ಕೊಂಡು ಹೋದರೆ ತಾನೇ ಜಾಯಿಂಟ್ಗಳಕ್ಕೆ ಎಂಟ್ರಿ ಸಿಗೋದು. ಬೆಂಗಳೂರಿನಲ್ಲಿ ಹುಡುಗಿರ ತನಕ ಅವನನ್ನು ತಲುಪಿಸ್ಬೇಕು ಅಂದರೆ ಅದಕ್ಕೆ ಇನಾಯತ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಲೋಕಿ ತಾನು ತಲುಪಬೇಕಾದ ಗಮ್ಯಕ್ಕೆ ತಲುಪಿದ್ದ. ಅದೇ ಅಂಜಾನಿಯ ಬಂಗಲೆಯಲ್ಲಿ ಅವನನ್ನು 4 ಬಾರಿ ಭೇಟಿಯಾಗಿದ್ದ. ದೊಡ್ಡವರ ಬಗ್ಗೆ ತನ್ನ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಾತ್ಸಾರದ ದನಿಯಲ್ಲಿ ಮಾತನಾಡಿದ್ದ, ನಾಟಕಕ್ಕೋಸ್ಕರ. ಆ ಪ್ರತಿ ಮಾತು ಇನಾಯತ್ ಮೂಲಕ ಕಿರೀಟಿಗೆ ತಲುಪ್ತವೆ ಅನ್ನೋದು ಲೋಕಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. 2 ತಿಂಗಳು ಮುಗಿಯೋ ಹೊತ್ತಿಗೆ ಲೋಕಿ ಅಂದ್ಕೊಂಡು ಕೆಲಸನೂ ಆಗೋಗಿತ್ತು. ಒಂದು ಪಾರ್ಟಿ ಇದೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತಿದ್ದಾರೆ, ಮೀಟ್ ಮಾಡ್ತೀರಾ? ಕೇಳೇಬಿಟ್ಟಿದ್ದ ಇನಾಯತ್. ಅವನು ಬಾಯಿ ಬಿಟ್ಟು ಹೇಳ್ತಿದ್ರು ತನ್ನನ್ನು ಭೇಟಿಯಾಗಲು ಬಯಸ್ತಿರೋದು ಕಿರೀಟಿ ಅಲ್ಲದೆ ಬೇರೆ ಯಾರು ಅಲ್ಲ ಎಂಬುದು ಲೋಕಿಗೆ ಖಚಿತವಾಗೋಗಿತ್ತು. ಆ ಭೇಟಿಗೆ ಅಂತಲೇ ಲೋಕಿ ಇವತ್ತು ರಾತ್ರಿ ತನ್ನ ಕಡುನೀಲಿ ಕಾರ್ನಲ್ಲಿ ಕುಳಿತು ತೊಡೆಯ ಮಧ್ಯೆ ರಿವಾಲ್ವರ್ ಇಟ್ಕೊಂಡು ಹೊರಟಿದ್ದ. ಹೊರಡುವ ಮುನ್ನ ಒಮ್ಮೆ ದೊಡ್ಡವರಿಗೆ ಫೋನ್ ಮಾಡಿ ಈ ತನಕ ನಡೆದಿದ್ದನ್ನೆಲ್ಲ ವಿವರಿಸಿ ಇವತ್ತು ಕಿರೀಟಿಯ ಭೇಟಿ ಆಗೋದಿದೆ ಅಂತ ಹೇಳಲ ಅಂತ ಅಂದ್ಕೊಂಡನಾದರೂ ಇಂಥ ವಿಷಯಗಳನ್ನು ಜಿಮ್ಮಿ ಜೊತೆಗೆ ಕೂಡ ಫೋನ್ನಲ್ಲಿ ಚರ್ಚಿಸೋದನ್ನು ದೊಡ್ಡವರು ಇಷ್ಟಪಡೋದಿಲ್ಲ ಎಂಬುದು ನೆನಪಾಗಿ ಸುಮ್ಮನಾಗಿದ್ದ. ಬಹುಶಃ ಮರುದಿನ ಇಷ್ಟೊತ್ತಿಗಾಗಲೇ ಗಾಡ್ಫಾದರ್ ಮೇಲೆ ಅನಾಮತ್ತು 5 ಗುಂಡು ಹಾರಿಸಲಾಗುತ್ತೆ ಅಂತ ಗೊತ್ತಾಗೈತಿದ್ರೆ ಖಂಡಿತವಾಗಿಯೂ ಲೋಕಿ ಭೂಗತ ಲೋಕದ ನಿಯಮ ಮುರಿದು ದೊಡ್ಡವ್ರಿಗೊಂದು ಫೋನ್ ಮಾಡೇ ಬಿಡ್ತಿದ್ದ. ಆದರೆ ನಡೆಯಲಿರೋ ಭಯಾನಕ ಹತ್ಯೆಯನ್ನು ಅವನಾದರೂ ಹೇಗೆ ಗೆಸ್ ಮಾಡೋಕ್ಕಾಗಿತ್ತು? ಇಂದ್ರನಗರದ ಅಂಜಾನಿಯ ಬಂಗಲೆಯಲ್ಲಿ ಅವನಿಗೊಂದು ಮೆಸೇಜ್ ಇತ್ತು. ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಬ್ರಿಗೇಡ್ ರೋಡ್ನ ಮಧ್ಯದಲ್ಲಿರುವ ಹೋಟೆಲ್ ಮೆಟ್ರೋಪೋಲೋದಲ್ಲಿ ನಿಮಗೋಸ್ಕರ ಕಾಯ್ತಿರ್ತೇನೆ, ನಾನು ಹೇಳಿದ ಪಾರ್ಟಿ ಅಲ್ಲಿಗೆ ಬರ್ತಾರೆ ಅಂತ ಮೆಸೇಜ್ ಇಟ್ಟೋಗಿದ್ದ ಇನಾಯತ್. ಫೈಂಡ್, ಅದಕ್ಕಿಂತ ಪ್ರಶಸ್ತವಾದ ಸಮಯ ಯಾವುದು? ರಾತ್ರಿ ಇಡೀ ನಡೆದ ಡಿಸ್ಕೋ ಆಗಷ್ಟೇ ಮುಗಿದು ಎಲ್ಲರೂ ಹೊರಟೋಗಿರ್ತಾರೆ. ಹೆಚ್ಚಂದರೆ ಮೆಟ್ರೋಪೋಲೋದ ಡಿಸ್ಕೋ ರೂಮ್ನ ನೆಲ ಒರೆಸೋ ಒಬ್ಬಿಬ್ಬರು ಹುಡುಗರಿರ್ತಾರೆ. ಕಿರೀಟಿ ಎಂಬ ನರಿಯೊಂದಿಗೆ ಕೂತು ಮಾತನಾಡಿ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅದೇ ಸರಿಯಾದ ಜಾಗ ಮತ್ತು ಟೈಮು ಅಂದ್ಕೊಂಡ ಲೋಕಿ. ಅವದೇಕೋ ಮಾಮೂಲಿಗಿಂತ ಜಾಸ್ತಿ ಹೊಟ್ಟೆ ಹಸುವಾಗಿದೆ ಅನ್ನಿಸ್ತು. ಇಂದಿರಾನಗರದ ಬಂಗಲೆಯ 5ನೇ ರೂಮ್ಗೆ ಅವನು ಸ್ವಲ್ಪ ಪಳಗಿದಂತೆ ಕಾಣ್ತಿದ್ದ ಒಬ್ಬ ಹುಡುಗಿಯನ್ನೇ ಕರೆದೊಯ್ದ. ಅಂಜಾನಿ ಕೊಟ್ಟ ವಿಸ್ಕಿ ಬಾಟಲು ಅವಳಿಗೆ ಹಿಂತಿರುಗಿಸಿ ಅದರಿಂದ ಕೇವಲ 1 ಪೆಗ್ ಮಾತ್ರ ಗಂಟಲಿಗೆ ಬಸ್ಕೊಂಡಿದ್ದ. ಕೋಣೆಯೊಳಗೆ ಹೋದವನು ಮೊದಲು ಆರಿಸಿದ್ದೇ ದೀಪ. ಹುಡುಗಿಯ ಉಡುಪನ್ನೊಮ್ಮೆ ಸುಮ್ಮನೆ ಅಭ್ಯಾಸದಿಂದ ಎಂಬಂತೆ ತಡಕಿ ನೋಡ್ದ. ಅನಂತರ ಸಣ್ಣಗೆ ವಿಷಲ್ ಮಾಡುತ್ತಾ ಅವನು ರಿವಾಲ್ವರ್ ತೆಗೆದು ಡ್ರಾವರ್ನಲ್ಲಿಟ್ಟು ಜೀನ್ಸ್ ಬಿಚ್ಚಿ ಟೀಶರ್ಟ್ ಬಿಚ್ಚಿ ಅವನ ಪಕ್ಕದಲ್ಲಿ ಬಂದು ನಿಂತ. ಅಷ್ಟೊತ್ತಿಗಾಗಲೇ ಯಾಕೋ ಅವನಿಗೆ ಮೈಯೆಲ್ಲ ಹಸಿವು. ನಾಳೆ ನಡೆಯಲಿದ್ದ ಗುಂಡಿನ ದಾಳಿಯ ಬಗ್ಗೆ ಕೊಂಚವಾದರೂ ಸುಳಿವಿದ್ದಿದ್ರೆ ಅವನಾಗ ಆ್ಯಕ್ಟ್ ಮಾಡ್ತಾ ಇದ್ದ. ನೋ ಚಾನ್ಸ್. ತಾನು ಬದುಕಿರೋ ತನಕ ದೊಡ್ಡವ್ರ ಮೇಲೆ ದಾಳಿ ಆಗದ. ಲೋಕಿ ಆ ಕ್ಷಣದಲ್ಲಿ ಅದೆಲ್ಲ ಯೋಚನೆಯನ್ನು ತಲೆಯಿಂದ ಕೊಡುವಿ ಪಕ್ಕದಲ್ಲಿದ್ದ ಹುಡುಗಿಯನ್ನು ಹತ್ತಿರ ಕೇಳ್ಕೊಂಡ. ಶುದ್ಧ ಹುಡುಗಾಟದ ಹುಡುಗಿ, ಕತ್ತಲಲ್ಲಿ ಸುಮ್ಮನೆ ಕೈ ಸರಿಸಿದ್ಲು. ವೆತ್ತಲೆಯಾಗಿ ಅಂಗಾತ ಮಲಗಿದ್ದವನ ಮೈ ಜುಮ್ಮಂದೋಗಿತ್ತು. ಅವಳು ತನಗೇ ಗೊತ್ತಿಲ್ಲದೆ ಮುಷ್ಟಿಯನ್ನು ಇದ್ದಕ್ಕಿದ್ದಂತೆ ಬಿಗಿಗೊಳಿಸಿ ಸಣ್ಣಗೆ ಚೀರಿದ್ಲು. ಇಟ್ಸ್ ಅನ್ ಆನಿಮಲ್. ಇತ್ತ ರಾತ್ರಿಯ 3ನೇ ಜಾವದ ಹೊತ್ತಿಗೆ ಲೋಕಿಯ ಮುಖದಲ್ಲಿ ತೃಪ್ತ ನಗೆ ಇತ್ತು. ಕಟ್ಟು ಬಿಚ್ಚಿ ನೆಲದ ಮೇಲೆ ಚೆಲ್ಲಿದ ಸೋಪ್ನಂತಾಗಿತ್ತು ಹುಡುಗಿ. ಅವಳು ಈ ಸದ್ಯಕ್ಕೆ ಏನು ಮಾಡಿದ್ರೂ ಹೇಳಲ್ಲ ಅನಿಸಿದ್ರಿಂದ ಲೋಕಿ 2 ಮುಕ್ಕದರ ಹೊತ್ತಿಗೆ ಮಂಚದ ಮೇಲಿನಿಂದ ಸ್ಪ್ರಿಂಗ್ನಂತೆ ಎದ್ದು ಉಡುಪು ಧರಿಸಿದ್ದ. ಚಕಚಕನೆ ಬೂಟ್ ಕಟ್ಕೊಂಡ, ತನ್ನ ಗಿಡ್ಡನೆಯ ಗುಂಗುರು ಕೂದಲನ್ನು ಕನ್ನಡಿ ಮುಂದೆ ನಿಂತು ಬ್ರಷ್ ಮಾಡಿಕೊಂಡ. ದಣಿದು ಮಲಗಿದ ಹುಡುಗಿಯ ದಿಂಬಿನ ಕೆಳಗಡೆ ನೋಟ್ಗಳ ಕಂತೆಯೊಂದನ್ನಿಟ್ಟು ತೆಗೆದಿಟ್ಟಿದ್ದ ತನ್ನ ರಿವಾಲ್ವರನ್ನು ಜೀನ್ಸ್ನ ಸೊಂಟದಲ್ಲಿ ಸಿಕ್ಕಿಸ್ಕೊಂಡು ಅಂಜಾನಿಯ ಬಂಗಲೆಯಿಂದ ಹೊರಬಿದ್ದವನು 13ನೇ ನಿಮಿಷಕ್ಕೆ ಸರಿಯಾಗಿ ಬ್ರಿಗೇಡ್ಸ್ನ ನಡುಮಧ್ಯದ ಮೆಟ್ರೋಪೋಲೋ ಹೋಟೆಲಿನ ಮುಂದೆ ಕಾರ್ನ ಬ್ರೇಕ್ ಹಾಕಿದ್ದ. ಅದೇ ನಮಸ್ಕಾರ, ಅದೇ ಮುಸ್ಲಿಂ ಭೂಗತರ ವಿನಯ. ಇನಾಯತ್ ಬಾಗಿಲಲ್ಲಿ ನಿಂತಿದ್ದ. ಡಿಸ್ಕೋ ಜಾಯಿಂಟ್ ಪೂರ್ತಿ ಬರದಾಗಿತ್ತು. ನೆಲ ಒರೆಸೋ ಹುಡುಗರೂ ಇರಲಿಲ್ಲ. ಒಳಕ್ಕೆ ನಡೆದ ಲೋಕಿಗೆ ಯಾರೂ ಕಾಣಿಸ್ತಿಲ್ಲ. ಆಶ್ಚರ್ಯವೆಂಬಂತೆ ಸ್ವತಃ ಇನಾಯತ್ ಒಳಬಂದು ಹೋಟೆಲಿನ ಬಾರ್ ಕೌಂಟರ್ನೊಳಕ್ಕೆ ಹೋಗಿ ಡ್ರಿಂಕ್ ರೆಡಿ ಮಾಡಲಾ ಅಂತ ಕೇಳುವವನ ಹಾಗೆ ನಿಂತ. ಈ ಅಪರಿಚಿತ ಜಾಗದಲ್ಲಿ ಇಷ್ಟು ಹೊತ್ತಿನಲ್ಲಿ
ಒಂದು ಪೆಕ್ ಕೂಡ ಅಳೆದು ಕುಡಿಬೇಕು ಎಂಬ ಭೂಗತದ ನಿಯಮವನ್ನು ಲೋಕಿ ಮರೆಯಲಿಲ್ಲ. ಡ್ರಿಂಕ್ ಬೇಡ ಎಂಬಂತೆ ಕೈ ಅಲಗಿಸ್ದ. ಅವನ ಮುಖ ಭಯಾಗುವಷ್ಟು ಗಂಭೀರ ಆಗಿತ್ತು. ಅವಶ್ಯಕತೆ ಬಿದ್ದರೆ ಇನಾಯತ್ ನನ್ನ ಇದೇ ಬಾರ್ ಕೌಂಟರ್ನಿಂದ ಕೈ ಹಾಕಿ ಎತ್ಕೊಂಡು ಬರೀ ಕೈಯಲ್ಲೇ ಹಿಸ್ಕಿ ಕೊಂದುಬಿಟ್ಟೇನು ಎಂಬಂತೆ ಅವನು ನಿಂತಿದ್ದ. ಆಗ ಬಂದ ಕಿರೀಟಿ. ಅವನು ಬಾರ್ ಕೌಂಟರ್ನ ಒಳಗಿದ್ದ ಕೋಣೆಯಿಂದಲೇ ಹೊರಕ್ಕೆ ಎಮರ್ಜ್ ಆಗಿದ್ದ. ತಾನು ಕೇಳಿಸ್ಕೊಂಡದ್ದು ನಿಜ. ತೋಳ್ಗಳಲ್ಲಿ ಕುದುರೆಗಿರುವಂಥ ತಾಕತ್ತಿರುವ ಅಜಾನ್ ಬಾಹು, ಕಣ್ಣುಗಳಲ್ಲಿ ಶುದ್ಧ ನರಿ ಹೊಳಪು, ಭೂಗತದ ಕತ್ತಲಲ್ಲಿ ಚೆನ್ನಾಗಿಯೇ ಪಳಗಿದ ಮನುಷ್ಯ ಒಳಗೆ ಪಿಸ್ತೂಲ್ ಇಟ್ಟಿದ್ದಾನ? ಇಟ್ಟಿದ್ರೂ ಇಟ್ಟಿದ್ದಾನು. ತನ್ನ ಹತ್ತಿರವೂ ರಿವಾಲ್ವರ್ ಇದೆ. ಆದರೂ ಒಂದೇ ಸಲಕ್ಕೆ ಮೈಮೇಲೆ ಬಿದ್ದರೆ ಇಬ್ಬರನ್ನು ಇದೇ ಬಾರ್ ಕೌಂಟರ್ನಲ್ಲೇ ತೀರಿಸಿ ಈ ಹೋಟೆಲ್ನಿಂದ ಹೊರಬೀಳ್ತೇನೆ ಅಂದ್ಕೊಂಡ ಲೋಕಿ. ಅವನ ಮುಖದಲ್ಲಿ ಅಂಥದ್ದೊಂದು ಕಾನ್ಫಿಡೆನ್ಸ್ ಇತ್ತು. ಕಿರೀಟಿ ಹತ್ರ ಬಂದ. ಸಿಗರೇಟ್ ಅಂತ ಕೇಳ್ದ. ಬಿಸ್ನೆಸ್ ಮಾತಾಡೋಣ ಅಂದ ಲೋಕಿ. ಯಾಕೋ ಒಂದು ದೊಡ್ಡ ಕದನಕ್ಕೆ ಅವನ ಮೈಮನಸ್ಸು ರೆಡಿ ಆಗ್ತಾ ಇದ್ರಂಗಿತ್ತು. ದೊಡ್ಡವ್ರನ್ನ ಬಿಟ್ಟು ಈ ಕಡೆ ಬರ್ತೀಯಾ? ಡ್ರಗ್ ಟ್ರೇಡ್ ಇದೆ, ಕೋಟಿಗಟ್ಟಲೆ ದುಡ್ಡಿದೆ, ನಂಗೆ ಜನ ಬೇಕು, ನಿನ್ನ ಥರ ಟಫ್ ಆಗಿರೋರು. ಆದರೆ ನಿನ್ನ ದೊಡ್ಡವ್ರನ್ನ ಬಿಟ್ಟು ಬರ್ತೀಯಾ? ಕೇಳ್ತಾ ಇತ್ತು ಕಿರೀಟಿ ಅನ್ನೋ ಮರಿ. ಇವಾಗಲೂ ನಾನು ಅವ್ರ ಮನುಷ್ಯ ಅಲ್ಲ, ಬಿಟ್ಟು ಬರೋಕೇನಿದೆ ಅಂದವನೇ ಲೋಕಿ. ತನ್ನ ಜೇಬ್ನಿಂದ ಸಿಗರೇಟ್ ಪ್ಯಾಕ್ ತೆಗೆದು ಅದರಿಂದ ಒಂದು ಸಿಗರೇಟ್ ಹೊರಗಿಳಿದುಕೊಂಡ. ಅಷ್ಟೇ ಅವನು ಮಾಡಿದ ತಪ್ಪು. ಅವನ ಬಲಗೈಯಲ್ಲಿ ಸಿಗರೇಟ್ ಪ್ಯಾಕ್ ಇತ್ತು, ಎಡಗೈ ಬಾರ್ ಕೌಂಟರ್ನ ಮೇಲಿತ್ತು. ಕ್ಷಣಾರ್ಧದೊಳಗಾಗಿ ಸೊಂಟದಲ್ಲಿದ್ದ ರಿವಾಲ್ವರ್ ಹೊರಕ್ಕೆ ಹಿರಿಯಬಹುದಾಗಿತ್ತಾದರೂ ಅವನ ಎರಡೂ ಕೈಗಳನ್ನು ರಪ್ಪನ್ನು ಹಿಡಿದುಕೊಂಡ್ಬಿಟ್ರು ಕಿರೀಟಿ ಮತ್ತು ಇರಾಯತ್. ಲೋಕಿ ಕಡೆ ಪಕ್ಷ ಬೆಚ್ಚಿ ಕೂಡ ಬೀಳಲಿಲ್ಲ. ಕೈ ಹಿಡ್ಕೊಂಡಿದ್ದ ಅವರಿಬ್ಬರನ್ನು ಅನಾಮತ್ತಾಗಿ ಬಾರ್ ಕೌಂಟರ್ನಿಂದ ಈಚೆಗೆಳೆದು ನೆಲಕ್ಕೆ ಕೆಡವಿ ತುಳಿದಾಕ್ಬಿಡುವಷ್ಟು ಶಕ್ತಿ ಖಂಡಿತವಾಗಿ ಅವನಲ್ಲಿತ್ತು. ಅವನು ತನ್ನ ಕೈಗಳನ್ನು ಗೊಸರಾಡತೊಡಗಿದ. ಇನ್ನೊಂದು ಕ್ಷಣ ಅವನ ಪ್ರಯತ್ನ ಮುಂದುವರೆದಿದ್ದರೂ ಕಿರೀಟಿ ಮತ್ತು ಇನಾಯತ್ ತಮ್ಮ ಪಟ್ಟದನ್ನು ಫ್ರೀ ಬಿಟ್ಬಿಡ್ತಾಯಿದ್ರು. ಆದರೆ ಅಷ್ಟರಲ್ಲಿ ಡಿಸ್ಕೋ ಅನ್ನ ಪರದೆಗಳ ಹಿಂದಿನಿಂದ ದೊಡ್ಡ ಎತ್ತರದ ಆಕೃತಿಯೊಂದು ನಡೆದು ಬಂದು ಕೈ ಕುಸುರುತ್ತಿದ್ದ ಲೋಕಿಯ ಕೊರಳಿಗೆ ಹಿಂದಿನಿಂದ ಒಂದು ಕೇಬಲ್ ವೈರ್ ಹಾಕಿ ಬಲವಾಗಿ ಸುತ್ತೇ ಬಿಟ್ರು. ಲೋಕಿಗೆ ಗೊತ್ತಾಗೋಗಿತ್ತು ಇದು ಕೊನೆಯ ಸ್ಟ್ರಗಲ್. ಆದರೆ ಕೈಗಳನ್ನು ಕೊಸರಿಕೊಳ್ಳೋಕ್ಕಾಗ್ತಾ ಇಲ್ಲ. ಹಿಂದಿಗಡೆಯಿಂದ ಕೇಬಲ್ ಬಿಗಿದವನು ಇವರಿಬ್ಬರಿಗಿಂತ ಬಲಿಷ್ಠ. ಕೇಬಲ್ ತನ್ನ ಕೊರಳ ಸೆರೆಗಳನ್ನು ಬಿಗಿತಾ ಇತ್ತು, ಕೊಸರಿಕೊಳ್ಳೋ ಕೈಗಳು ಸೋಲ್ತಾ ಇತ್ತು, ಉಸಿರು ತೀರ ಕಮ್ಮಿ ಆಗ್ತಾ ಇತ್ತು. ಕಿರೀಟಿಯ ಕೈಗಳು ಮತ್ತೂ ಬಲವಾಗಿ ತನ್ನ ಕೈಯನ್ನು ಅದುಮಿ ಹಿಡಿತಾ ಇದ್ದಾವೆ. ತನಗಿನ್ನು ಕೊಸರಿಕೊಳ್ಳಲು ಸಾಧ್ಯವಾಗೋದೇ ಇಲ್ಲ. ಕೇಬಲ್ ವೈರು ಕೊರಳನ್ನು ಕತ್ತರಿಸ್ತಾ ಇದೆ. ತನ್ನಂಥವನಿಗೂ ಈಗೆಲ್ಲ ಆಗ್ಬಿಡಕ್ಕೆ ಸಾಧ್ಯನಾ? ಫಕ್ಕನೆ ಹೊರಬಂದಂತೆ ಉಬುಕಿದವು ಲೋಕಿಯ ಎರಡೂ ಕಣ್ಣು. ಅವುಗಳಲ್ಲಿ ಕೇವಲ ಆಶ್ಚರ್ಯವಿತ್ತು. ಅವನ ಕಾಲುಗಳು ನಡುಗಿ ಮಡತೆ ಬಿದ್ದವು, ಕುಸಿದು ಹೋದವು. ಅವನು ನಿಂತಿದ್ದ ನೆಲದ ಮೇಲೆ ವಿಸರ್ಜನೆ ಚೆಲ್ಲಿ ಹರಡ್ಕೊಂಡಿತು. ಹಿ ಜಸ್ಟ್ ಪಿಸ್ಡ್ ಶೈಂಟ್. ಇವನ ಹೆಣ ಕಡೆ ಪಕ್ಷ ನಾಳೆ ಸಾಯಂಕಾಲದ ತನಕ ಯಾರಿಗೂ ಸಿಗಬಾರ್ದು. ನೆಲಕ್ಕೆ ಬಿದ್ದ ಲೋಕಿಯ ದೇಹದ ಮೇಲಕ್ಕೊಮ್ಮೆ ಪಿಚ್ಚನೆ ಹುಗಿದು ಹೇಳಿದ್ದ ಕಿರೀಟಿ ಅನ್ನೋ ನರಿ. ಅದರ ಮರುದಿನವೇ ಸಂಜೆ ಬೆಂಗಳೂರಿನ ಭೂಗತ ಲೋಕದ ಗಾಡ್ಫಾದರ್ನ ಮೇಲೆ ಚರ್ಚ್ ಸ್ಟ್ರೀಟ್ನಲ್ಲಿ ಭಯಾನಕವಾದ ಗುಂಡಿನ ದಾಳಿಯಾಗಿತ್ತು. ವೃದ್ಧ ಜೀವಕ್ಕೆ ಒಟ್ಟು 5 ಕಾಡ್ತೂಸು ನುಗ್ಗಿದ್ವು. ಈ ಕಡೆ ಗಾಡ್ಫಾದರ್ನ ಕಣ್ಣು ಗೋಡೆಯ ಮೇಲಿದ್ದ ಗಡಿಯಾರದ ತೆವಳುತ್ತಾ ಇದ್ವು. ಸಂಜೆ 5 ಆಗಲಕ್ಕಿನ್ನೂ 15 ನಿಮಿಷ ಬಾಕಿ ಇದೆ. ಕೈಲಿದ್ದ ಶಿಪ್ಪಿಂಗ್ ಕಂಪನಿಯ ಫೈಲನ್ನು ಮುಚ್ಚಿಟ್ಟು ಒಂದು ಸಿಗರೇಟ್ ಹಚ್ಕೊಂಡ. ರಾತ್ಮನ್ಸ್. ಆತನ ಕೋಣೆ ಚರ್ಚ್ ಸ್ಟ್ರೀಟ್ನ ತುದಿಯಲ್ಲಿರುವ ಬಿಲ್ಡಿಂಗ್ನ 7ನೇ ಫ್ಲೋರ್ನಲ್ಲಿದೆ. ಕೋಣೆಗೆ ಅಂಟಿಕೊಂಡೇ ಇರುವ ವಿಶಾಲವಾದ ಟೆರಸಿನ ಮೇಲೆ ನಿಧಾನವಾಗಿ ಓಡಾಡುತ್ತಾ ಸಿಗರೇಟ್ ಮುಗಿಸ್ತಾನೆ ಗಾಡ್ಫಾದರ್. ಅದು ಅವನ ಡೈಲಿ ರುಟೀನ್. ವಾಪಸ್ ಬಂದು ತನ್ನ ಕೋಟನ್ನು ಹೆಗಲಿಗೆ ಏರಿಸಿಕೊಳ್ಳೋಷ್ಟರಲ್ಲಿ 6ನೇ ಮಹಡಿಯಿಂದ ಎದ್ದು ಬರ್ತಾನೆ ವಿಕ್ಕಿ. ವಿಕ್ಕಿ ಗಾಡ್ಫಾದರ್ನ 2ನೇ ಮಗ. ಅವನು ಅತ್ಯಂತ ಪ್ರೀತಿಯ ಮಗನೂ ಹೌದು. ವಿಕ್ಕಿ, ಮೌಳಿಗೆ ಕಾರ್ತಿಗೆ ಕೇಳು ಎಂಬುದು ಗಾಡ್ಫಾದರ್ನ ದಿನನಿತ್ಯದ ಮಾತೆ. ಆದರೆ ಅವತ್ತು ಮಾತ್ರ ವಿಕ್ಕಿ ಎಂದಿನಂತೆ ತಲೆಯಾಡಿಸಿ ಮೆಟ್ಟಲಿಳಿದು ಹೋಗಲಿಲ್ಲ. ಕಾರು ಪಾರ್ಕಿಂಗಿಂದ ನಾನೇ ತರ್ತೀನಿ
ಇವತ್ತು ಮೌಳಿ ಬಂದಿಲ್ಲ, ಜ್ವರ ಅಂತೆ ಅವನಿಗೆ ಅಂದ. ಒಂದು ಕ್ಷಣದ ಮಟ್ಟಿಗೆ ಗಾಡ್ ಫಾದರ್ ಯಾವುದೋ ಯೋಚನೆಯಲ್ಲಿ ಅವಕ್ಕೊಂಡವನಂತೆ ಕಣ್ಣ. ಬ್ಯಾಡ್ ಸೆನ್ಸ್. ಮೌಳಿ ಹೀಗೆ ಕಾಯಿಲೆ ಬೀಳ್ತಿರೋದು ಈ ತಿಂಗಳಲ್ಲಿ ಮೂರನೇ ಸಲ. ಒಳ್ಳೆಯದಲ್ಲ ಅದು. ಬೇರೆ ಡ್ರೈವರ್ನ ಗೊತ್ತು ಮಾಡಕ್ಕೆ ಹೇಳು ಜಿಮ್ಮಿಗೆ. ಪದೇ ಪದೇ ಕಾಯಿಲೆ ಅಂತ ರಜಾ ಹಾಕೋದು ಒಳ್ಳೆ ಸಿಂಪ್ಟಮ್ ಅಲ್ಲ. ಇದೆಲ್ಲ ಜಿಮ್ಮಿಗೆ ಗೊತ್ತಿರುತ್ತೆ. ಚೇಂಜ್ ದ ಡ್ರೈವರ್.